ಸೀತಾ ವಲ್ಲವ ಸೀತಾ ವಲ್ಲವ. ಮೈಥಿಲಿ ಮೈಥಿಲಿ ಅಂತಿರ್ತಾನೆ. ಇದೆಲ್ಲ ನೀನು ಕಾಣಿಸಲ್ವಾ ಮೈಥಿಲಿ? ಬರೀ ಹೊರಗೆ ಕಾಣಿಸೋದು ಮಾತ್ರ ಸತ್ಯಾನ ಹೇಳು. ನಾನು ಅಲ್ಲೇ ತಪ್ಪು ತಿಳ್ಕೊಂಡಿದ್ದತ್ತೆ. ಬರೀ ಹೊರಗಡೆ ಕಾಣಿಸೋದು ಮಾತ್ರ ಸತ್ಯ ಅಲ್ಲ. ಆರ್ಯನ್ ಪ್ರೀತಿ ಅಂಕಿತ ಈ ಮೈಥಿಲಿ ಅಲ್ಲ. ಹಾಗಂತ ಹೇಗೆ ಹೇಳ್ತೀಯ ನೀನು? ಆರ್ಯನ್ಗೆ ಅಂಕಿತ ಮೇಲೆ ಬರೀ ಕಾಳಜಿ ಇರ್ಬೋದಲ್ವಾ? ಪ್ರೀತಿ ಅಂತ ಹೇಗೆ ಹೇಳ್ತೀಯ? ಅವಾಗೇನ್ ಪ್ರೀತಿ ಅಂತ ಅನ್ಕೊಂಡಿದ್ನೋ ಈಗ ಇಲ್ದೇನೂ ಇರ್ಬೋದಲ್ವಾ? ನಾನು ಹೇಳಿಲ್ವ ರುದ್ರಮ್ಮ, ನಾನು ಕೊಟ್ಟಿರೋ ಡೇಟ್ ಇನ್ನೂ ಒಂದು ವಾರ ಇರುವಾಗ ಮೈಥಿಲಿನ ಹೇಗೆ ಹೊರಗಡೆ ಹಾಕ್ತಾ ಇದ್ದೀನಿ ನೋಡಿ. ಒಂದೇ ಏಟಿಗೆ ಎರಡು ಹಕ್ಕಿ. ಈ ಕಡೆ ಅಂಕಿತ ಮನೆ ಒಳಗಡೆ ಬಂದಿದ್ದಾಳೆ, ಆ ಕಡೆ ಮೈಥಿಲಿಗೆ ಮನೆಯಿಂದ ಗೇಟ್ ಪಾಸ್. ರುದ್ರಮ್ಮ, ನಿಮಗೆ ಮನೆ ಸ್ಮಶಾನ ಥರ ಕಾಣಿಸ್ತಾ ಇಲ್ವಾ? ಮತ್ತಿನ್ನೇನು, ಯಾರೋ ಸತ್ತೋಗ್ಬಿಟ್ಟಿರೋ ಹಾಗೆ ಎಲ್ರುಗಳು ಅಂದ್ಕೊಂಡು ಕೂತಿದ್ದಾರೆ. ಜಯಂತ, ಏನ್ ಮಾಡ್ತಾ ಇದೀಯೋ? ಮನೆಯಲ್ಲಿ ಇದ್ದೀನಿ ರುದ್ರಮ್ಮ. ಯಾಕೆ ಕೇಳ್ತಿದ್ದೀರಿ? ಏನೋ ತುಂಬಾ ಖುಷಿಯಾಗಿರೋ ಹಾಗಿದೆ. ಖುಷಿನಾ? ಕುಣಿದಾಡ್ತಾ ಇದ್ದೀನಿ ಕಣೋ. ನಿನ್ನನ್ನು ಹೊರಗೆ ಹಾಕಿದ್ಲಲ್ಲ, ಇವತ್ತು ಅವಳೇ ಹೊರಗೆ ಹೋಗ್ತಾ ಇದ್ದಾಳೆ. ಕಲ್ಯಾಣಿ ತನ್ನ ಮಾತು ಉಳಿಸ್ಕೊಂಡು ಬಿಟ್ಲು. ಮೈತಿಲಿ ಇವತ್ತು ಗಂಟು ಮುಟೆ ಕಟ್ತಾ ಇದ್ದಾಳೆ. ಹೌದಾ ರುದ್ರಮ್ಮ? ಏನ್ ಹೇಳ್ತಿದ್ರ ನೀವು? ಹೇಗಾಯ್ತಿದೆಲ್ಲ ಅದು ಇಷ್ಟು ಬೇಗ? ನನಗ್ ನಂಬೋಕೆ ಆಗ್ತಿಲ್ಲ. ನಿನಗೇನು, ನಮ್ ಕಣ್ಣೆದ್ರಿಗೆ ನಡೀತಾ ಇದ್ರು ನನಗೆ ನಂಬಕ್ ಆಗ್ತಾ ಇಲ್ಲ. ನಿನ್ ಜೀವನ ಅಂತೂ ಹಾಳ್ ಮಾಡ್ಕೊಂಬಿಟ್ಟು ಆರ್ಯನ್ ಮನೆಯವ್ರ ಮರ್ಯಾದೆ ಹೋಯ್ತು, ನನ್ನ ಮರ್ಯಾದೆನು ಹೋಯ್ತು. ಸಾಲ್ದು ಅಂತ ನಮ್ ಮೈತ್ರಿ ಜೀವನನು ಹಾಳ್ ಮಾಡ್ಬಿಟ್ಟು ಹೂದೋಳು ಹಾಗೆ ಹಾಳಾಗಿ ಹೋಗ್ಬೇಕಾಗಿತ್ತು. ಮತ್ತ್ಯಾಕೆ ಬಂದೆ ಇಲ್ಲಿಗೆ? ನಮ್ಮ ಮೈತಿಲಿ ಅವಳ ಖುಷಿಗೆ ಮದುವೆ ಆದ್ಲು ಅಂತ ಅನ್ಕೊಂಡ್ಯ? ನಮ್ಮ ಮನೆತನದ ಗೌರವ ಉಳಿಸ್ಬೇಕು ಅಂತ ನನ್ನ ಮಾತು ಕಟ್ಟು ಬಿದ್ದು ಮದುವೆ ಮಾಡಿಕೊಂಡ್ಳು. ಕೊನೆ ಕ್ಷಣದಲ್ಲಿ ನನ್ನ ಗೌರವ ಉಳಿಸಿದ ದೇವತೆ ಅವಳು. ಈಗ ಇಲ್ಲಿಗೆ ಬಂದು